ಇವತ್ತು ಬೆಳಗ್ಗೆ ಪುರಸಭೆ ಚಿಕ್ಕೋಡಿಯ ಅಧಿಕಾರಿ ವರ್ಗದವರು ಪ್ರಫುಲ್ ಬಸವರಾಜ್ ಒಡೆದವರ ಸೋಮಾರ್ಪೇಟೆಯಲ್ಲಿ ಕಟ್ಟಿದಂಥ ಅನಧಿಕೃತ ಕಟ್ಟಡ ತೆರವುಗೊಳಿಸಿದರ ಬಗ್ಗೆ ಇದು ಸ್ಪಷ್ಟೀಕರಣ ಅಷ್ಟೆ ದಯವಿಟ್ಟು ಇದನ್ನು ಯಾರು ಅನ್ಯತಾ ಭಾವಿಸಬಾರ್ದು ಅಲ್ಲಿ ನಡೆದಂಥ ಒಂದು ಕಾರ್ಯಕ್ಕೆ ಸಾಕಷ್ಟು ಊಹಾಪೋಹಗಳು ದೊರಕಿದ್ರಿಂದ ಕೇವಲ ಇವತ್ತು ಪುರಸಭೆ ಅಧ್ಯಕ್ಷನಾಗಿ ಇವತ್ತು ಪುರಸಭೆ ಅಧಿಕಾರದವರು ಮಾಡಿದಂಥ ಕೆಲಸವನ್ನು ಸ್ಪಷ್ಟೀಕರಣ ನೀಡುವುದೊಂದು ಉದ್ದೇಶ ಇಟ್ಕೊಂಡು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಇವತ್ತು ಸೋಮವಾರಪೇಟೆಯಲ್ಲಿರುವ ಬಸ ಪ್ರಫುಲ್ ಒಡೇದ್ ಅವರ ಆಸ್ತಿಯನ್ನು ತೆರವುಗೊಳಿಸಲಿಕ್ಕೆ ಅಧಿಕಾರಿ ವರ್ಗದವರು ತಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಬರುವಂಥ ಕಾನೂನಾತ್ಮಕ ಕಾರ್ಯವನ್ನು ಮಾಡಲಿಕ್ಕೆ ಹೋದಾಗ ಅಲ್ಲಿ ಸಾಕಷ್ಟು ಅಡೆತಡೆ ಉಂಟು ಮಾಡಿ ಜನರಿಗೆ ಅನಾನುಕೂಲ ಮಾಡುವ ದೃಷ್ಟಿಕೋನದಿಂದ ಸಾಕಷ್ಟು ಜನರು ತೊಂದರೆಯನ್ನು ಮಾಡಿದ್ದು ನಿಜವಾಗಲೂ ಖಂಡನೀಯ ಅಂತ ನಾನು ಅನ್ ನಾನ ಭಾವಿಸ್ತೀನಿ ಅಲ್ಲಿ ನಡೆದಂಥ ಘಟನೆ ಬಗ್ಗೆ ಹೇಳೋಕ್ಕಿಂತ ಮುಂಚೆ ಅದರ ಹಿನ್ನೆಲೆ ಒಂದು ಸ್ವಲ್ಪ ತಮ್ಮ ಮುಖಾಂತರ ಜನರಿಗೆ ಗೊತ್ತಾಗಬೇಕನ್ನೋ ಒಂದು ಉದ್ದೇಶ ಇವತ್ತು ಪ್ರಫುಲ್ ಒಡೆದವರು ಯಾವುದೇ ಪರವಾನಿಗೆ ಪಡೆಯದೆ ಕಟ್ಟಡವನ್ನು ಪ್ರಾರಂಭ ಮಾಡುತ್ತಿರುವಂಥ ಸಂದರ್ಭದಲ್ಲಿ ಅಕ್ಕಪಕ್ಕ ಜನರ ಒಂದು ತಕರಾರು ಬಂದ ಮೇಲೆ ಪುರಸಭೆಯವರು ನಾವು ಅವರಿಗೆ ಒಂದು ನೋಟಿಸನ್ನು ಕೊಟ್ಟಿದ್ದೀವಿ ಎಂಟು ಹನ್ನೊಂದು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಅದನ್ನು ನೋಟಿಸನ್ನು ಕೊಟ್ಟಿದ್ದೀವಿ ಇವತ್ತು ಪುರಸಭೆ ಕಾಯ್ದೆಯ ಅನ್ವಯಿ ಯಾವುದೇ ಅನಧಿಕೃತ ಕಟ್ಟಡ ಪುರಸಭೆಗೆ ಮಾಹಿತಿ ಬಂದಲ್ಲಿ ನಾವು ಮೊದಲು ಸಭೆ ಅದರ ಬಗ್ಗೆ ನೋಟಿಸನ್ನು ಕೊಡುವಂಥದ್ದು ಕಾಯ್ದೆಯ ಪ್ರಮಾಣ ಆ ನಿಟ್ಟಿನಲ್ಲಿ ಇವತ್ತು ಇಪ್ಪತ್ತೆಂಟು ಹನ್ನೊಂದು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಪುರಸಭೆಯಿಂದ ನೋಟಿಸನ್ನು ಜಾರಿಗೊಳಿಸ್ತೀವಿ ತಾವು ಯಾವುದೇ ಪರವಾನಿಗೆ ಪಡೆಯೋದೇ ಮನೆಯನ್ನು ಕಟ್ತಿರ್ತಿದ್ದೀರಿ ತಾವು ಪರವಾನಗಿ ತೆಗೆದುಕೊಳ್ಳಬೇಕು ಇಲ್ಲದಿದ್ದರೆ ಪುರಸಭೆಯು ಕ್ರಮ ತೆಗೆದುಕೊಳ್ತೀವಿ ಅಂತೇಳಿ ಅದಕ್ಕೆ ಅವರಿಂದ ಯಾವುದೇ ಪರವಾನಿಗೆ ಅರ್ಜಿ ನಮಗೆ ಬರೋದಿಲ್ಲ ಅದಕ್ಕೆ ಯಾವುದೇ ರೀತಿಯ ಉತ್ತರ ಅವರಿಂದ ಬರೋದಿಲ್ಲ ತದನಂತರ ಏಳು ಹನ್ನೆರಡು ಎರಡು ಸಾವಿರದ ಹತ್ತೊಂಬತ್ತಿಗೆ ಕೂಡ ಮತ್ತೊಂದು ನಾವು ಪ್ರೊವಿಷನಲ್ ಆರ್ಡರ್ ಅಂತೇಳಿ ಹೊರಡಿಸ್ತೇವೆ ತಾವು ಅನಧಿಕೃತ ಕಟ್ಟಡ ಕಟ್ತಾ ಇದ್ದೀರಿ ನಮ್ಮ ಗಮನಕ್ಕೆ ಬಂದಿದೆ ನಾವು ಸ್ಥಳ ಪರಿಶೀಲನೆ ಮಾಡಿದ ಮೇಲೆ ಅನಧಿಕೃತ ಕಟ್ಟಡ ಕಟ್ಟುವ ಬಗ್ಗೆ ನಮ್ಮ ಗಮನಕ್ಕೆ ಬಂದಿದೆ ತಾವು ಪರವಾನಗಿ ಪಡೆದು ಪಡ್ಕೊಳ್ಬೇಕು ಪರವಾನಗಿ ಪಡೆದ ನಂತರ ತಾವು ಕಟ್ಟಡವನ್ನು ಪೂರ್ಣಗೊಳಿಸಬೇಕು ಆದರೆ ಅದರ ಪಕ್ಷದಲ್ಲಿ ನಾವು ಕ್ರಮ ನಿಮ್ಮ ಮೇಲೆ ತೆಗೆದುಕೊಳ್ತೇವೆ ಅಂತೇಳಿ ಹೇಳಿದ ಪಕ್ಷದಲ್ಲಿ ಆ ವಾಡೆದವರು ಪುರಸಭೆಗೆ ಬಂದು ಪರವಾನಗಿ ಪಡೆಯದೆ ಅದನ್ನು ನೇರವಾಗಿ ಹೈಕೋರ್ಟ್ಗೆ ಚಾಲೆಂಜ್ ಮಾಡ್ತಾರೆ ಇಲ್ಲಿ ಒಂದು ಗಮನಿಸಬೇಕಾದ ಅಂಶ ಏನಂದರೆ ಪುರಸಭೆಯವರು ನ್ಯಾಯಾಲಯಕ್ಕೆ ಹೋಗಿಲ್ಲ ಇಲ್ಲಿ ಹೋಗಿರುವಂಥದ್ದು ವಾಡೆದವರು ಈ ಆಗಿರುವಂಥ ನೋಟಿಸ್ಗಳ ಮೇಲೆ ಅವರು ಹೈಕೋರ್ಟ್ಗೆ ಹೋಗ್ತಾರೆ ತಮಗೆಲ್ಲರಿಗೂ ತಿಳಿದಿರೋ ಹಾಗೆ ಯಾವುದೂ ನ್ಯಾಯಾಲಯ ಪರ್ಮಿಷನ್ ಇಲ್ಲದೆ ಮನೆ ಕಟ್ಟಿರಿ ಅನ್ನೋದಕ್ಕೆ ಅನುಮತಿ ಮಾಡಿ ಕೊಡುವುದಿಲ್ಲ ಅಲ್ಲಿ ಹೈಕೋರ್ಟ್ನಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಡಬ್ಲ್ಯೂ ಪಿ ನಂಬರ್ ಒನ್ ಜೀರೋ ತ್ರೀ ಡಬಲ್ ಜೀರೋ ಒನ್ ಟೂ ತೌಸಂಡ್ ಟ್ವೆಂಟಿ ಒನ್ ಇದರಲ್ಲಿ ಹೈಕೋರ್ಟ್ನವರು ಸ್ಪಷ್ಟವಾಗಿ ಹೇಳ್ತಾರೆ ತಾವು ಕಟ್ಟಡ ಕಟ್ಟೋದ್ರ ಬಗ್ಗೆ ನಮಗೆ ಮನಗಂಡ ಮನಗಂಡನೆ ಆಗಿದೆ ನೀವು ಯಾವುದೇ ಪರ್ಮಿಷನನ್ನು ಕೂಡ ಇಲ್ಲಿ ಹಾಜರುಪಡಿಸಿಲ್ಲ ಆದ್ದರಿಂದ ಪುರಸಭೆಯವರು ತಮ್ಮ ಮನೆ ತೆರವುಗೊಳಿಸಿದರೆ ನಾವು ಯಾವುದೇ ರೀತಿಯಿಂದ ಅದ್ರಿಗೆ ಇಂಟರ್ಫಿಯರ್ ಮಾಡೋದಿಲ್ಲ ಅಂತೇಳಿ ಸ್ಪಷ್ಟವಾಗಿ ಹೇಳ್ತಾರೆ ಅದರ ಮೇಲೆ ವಾಡೆದವರು ಮತ್ತೊಂದು ಕಂಟೆಷನ್ ಕೂಡ ಅದರಲ್ಲಿ ತೆಗೆದುಕೊಂಡಿರ್ತಾರೆ ಇದು ರಾಜಕೀಯ ಪ್ರೇರೇಪಿತ ಕೆಲಸ ಇದನ್ನು ತಾವು ನಿಲ್ಲಿಸಬೇಕು ಅಂತೇಳಿ ಕೋರ್ಟಿಗೆ ಹೋಗಿರ್ತಾರೆ ಕೋರ್ಟ್ ಅದರ ಅದನ್ನು ಕೂಡ ಅಲ್ಲಿ ಇಳೀತಾರೆ ತಾವು ರಾಜಕೀಯ ಪ್ರೇರೇಪಿತ ಕೆಲಸ ಇದ್ದರೆ ಅದನ್ನು ಪ್ರೂವ್ ಮಾಡಿರಿ ಅದನ್ನು ಪ್ರೂವ್ ಮಾಡಿದ ಪಕ್ಷದಲ್ಲಿ ನಾವು ಅದ್ರ ಬಗ್ಗೆ ನಿರ್ಣಯ ತಗೊಳ್ತೇವೆ ಹೊರತಾಗಿ ಪರವಾನಗಿ ಇಲ್ಲದೆ ಕಟ್ಟುವಂಥ ಮನೆಯನ್ನು ತೆರವುಗೊಳಿಸಲಿಕ್ಕೆ ನಾವು ಪುರಸಭೆಗೆ ಯಾವುದೇ ರೀತಿಯಿಂದ ಅಡೆತಡೆ ಉಂಟು ಮಾಡುವುದಿಲ್ಲ ಅನ್ನೋದು ಸ್ಪಷ್ಟ ಮಾಡ್ತಾರೆ ಅದಾದ ನಂತರ ಎರಡು ಸಾವಿರದ ಇಪ್ಪತ್ತೊಂದರ ಜಜ್ಮೆಂಟ್ ನಂತರ ಸುಮಾರು ನಾಲ್ಕರಿಂದ ಐದು ನೋಟಿಸ್ಗಳು ನಾವು ಕಳಿಸಿದ್ದೀವಿ ಆ ನೋಟಿಸ್ಗಳ ಡೇಟ್ಗಳು ಸಹ ಹತ್ತೊಂಬತ್ತು ಮೂರು ಎರಡು ಸಾವಿರ ಇಪ್ಪತ್ತೆರಡು ಐದು ಒಂಬತ್ತು ಎರಡು ಸಾವಿರ ಇಪ್ಪತ್ತೆರಡು ಹದಿನೈದು ಒಂಬತ್ತು ಎರಡು ಸಾವಿರ ಇಪ್ಪತ್ತೆರಡು ಈಗ ಸುಮಾರು ನೋಟಿಸ್ಗಳು ಅವ್ರಿಗೆ ಕಳಿಸಿದ್ದೀವಿ ನೀವು ಅನಧಿಕೃತ ಕಟ್ಟಡ ಕಟ್ಟಿದ್ದೀರಿ ನೀವು ಇದನ್ನು ತೆರವುಗೊಳಿಸ್ಕ್ರಿ ನಿಮ್ಮಿಂದ ನೀವೇ ಇಲ್ಲದೇ ಪಕ್ಷದಲ್ಲಿ ಪುರಸಭೆಯವರು ನಿರ್ದಾಕ್ಷಣ ಕ್ರಮ ತೆಗೆದುಕೊಳ್ತೀವಿ ಅಂಥೇಳಿ ಇಷ್ಟಾದರೂ ಕೂಡ ಯಾವ ವ್ಯಕ್ತಿ ಪುರ ಯಾವ ವ್ಯಕ್ತಿ ಹೈಕೋರ್ಟಿಗೆ ಮನವಿ ಸಲ್ಲಿಸ್ತಾರೆ ಆ ಕಾನೂನು ಆರ್ಡರ್ ಪ್ರಕಾರ ಯಾವುದೇ ಮನವಿಯನ್ನು ಸಲ್ಲಿಸಿಲ್ಲ ನಾನು ಹೈಕೋರ್ಟ್ನ ಆದೇಶ ಪ್ರತಿ ತಮ್ಮ ಕೊಡ್ತೀನಿ ಹೈಕೋರ್ಟಿನ ಆದೇಶ ಪ್ರತಿಯಲ್ಲಿ ಸ್ಪಷ್ಟವಾಗಿ ಒಂದು ವ್ಯಾಖ್ಯಾನ ಉಲ್ಲೇಖಿಸಿದ್ದಾರೆ ಇವತ್ತು ರಾಜಕೀಯ ಪ್ರೇರೇಪಿ ಪ್ರೇರೇಪಿತವಾಗಿ ಇದು ಉದ್ದೇಶವಾಗಿದ್ದರೆ ಅಲ್ಲಿ ಇರತಕ್ಕಂಥ ಬೇರೆ ಬೇರೆ ಮನೆಗಳು ಯಾವ್ಯಾವ್ದು ಇದ್ದರೆ ತಾವು ಎರಡು ವಾರಗಳಲ್ಲಿ ಇದನ್ನು ಯಾರಿಗೆ ಪ್ರತಿವಾದಿಗಳಿಗೆ ಅಂದರೆ ಮುನ್ಸಿಪಾಲ್ಟಿಗೆ ತಾವು ಇದನ್ನು ಅರ್ಜಿ ಮುಖಾಂತರ ಬರೆದು ಕಳಿಸ್ರಿ ಅಂತೇಳಿ ಅದನ್ನೂ ಕೂಡ ವಾಡಿದವರು ಮಾಡಲಿಲ್ಲ ಆ ನಿಟ್ಟಿನಲ್ಲಿ ಇವತ್ತು ಸುಮಾರು ನೋಟಿಸ್ಗಳು ಕೊಟ್ಟರೂ ಕೂಡ ಯಾವುದೇ ಯಾವುದೇ ಪ್ರತಿಕ್ರಿಯೆ ಬರದೇ ಇದ್ದ ಪಕ್ಷದಲ್ಲಿ ನಾವು ಪುರಸಭೆ ಅಧಿಕಾರಿದವರು ತಮ್ಮ ಒಂದು ಕಾನೂನಿನ ಚೌಕಟ್ಟಲ್ಲಿ ಇವತ್ತು ಕ್ರಮವನ್ನು ತೆಗೆದುಕೊಂಡಿದ್ದಾರೆ ಆ ಕಾನೂನಿನ ಚೌಕ ಕ್ರಮ ತೆಗೆದುಕೊಂಡು ಪಕ್ಷದಲ್ಲಿ ಆ ಮನೆಯನ್ನು ತೆರವುಗೊಳಿಸುವುದು ಪುರಸಭೆಯ ಆದ್ಯ ಕರ್ತವ್ಯ ಇವತ್ತು ಪಟ್ಟಣವನ್ನು ಸುಂದರವಾಗಿಡುವ ನಿಟ್ಟಿನಲ್ಲಿ ಆಗಿರ್ಬೋದು ಅಥವಾ ಅಭಿವೃದ್ಧಿಯಾಗಿ ಅಭಿವೃದ್ಧಿಯ ಪಥದಲ್ಲಿ ಅಧಿಕಾರಿ ವರ್ಗದವರು ತಮ್ಮದೇ ಆದ ಕರ್ತವ್ಯವನ್ನು ಮಾಡಬೇಕಾಗ್ತದೆ ಅದಕ್ಕೆ ನಾವು ಜನಪ್ರತಿನಿಧಿಗಳು ಬೆಂಬಲ ಸೂಚಿಸಬೇಕು ಹೊರತಾಗಿ ಯಾವುದೇ ಅಡೆತಡೆ ಮಾಡಬಾರ್ದು ಇವತ್ತು ಪ್ರತಿಯೊಂದು ವ್ಯಕ್ತಿಯು ಕಾನೂನು ಕೊಟ್ಟಂಥ ನ್ಯಾಯಾಲಯದ ತೀರ್ಪನ್ನು ನಾವು ಗೌರವ ಗೌರವಿಸೋಕು ವಿನ ಅದನ್ನು ಅಡೆತಡೆ ಮಾಡುವುದು ತಪ್ಪು ಅಂತ ನನ್ನ ಅಭಿಪ್ರಾಯ ಆ ನಿಟ್ಟಿನಲ್ಲಿ ಇವತ್ತು ಆಗಿರುವಂಥ ಘಟನೆ ಇವತ್ತು ತಮ್ಮೆಲ್ಲ ಮಾಧ್ಯಮದವರಿಗೆ ನಾನು ಕೋರ್ಟ್ನ ಆದೇಶ ಪ್ರತಿಗಳನ್ನು ತಮಗೆ ಕೊಡ್ತಾಯಿದ್ದೀನಿ ಇದರಲ್ಲಿ ಕಾನೂನು ಚೌಕಟ್ಟಿನಲ್ಲಿ ಇವತ್ತು ಪುರಸಭೆ ಅಧಿಕಾರಿದವರು ಈ ಕಾರ್ಯವನ್ನು ಕೈಗೊಂಡಿದ್ದಾರೆ ಅದಕ್ಕೆ ಅಡಚಣೆ ಮಾಡುವುದರ ಮೂಸ ಮೂಲಕ ಇವತ್ತು ಸಾಕಷ್ಟು ಜನಸಾಮಾನ್ಯರಿಗೆ ಅನಾನುಕೂಲ ಮಾಡುವುದರ ಮೂಲಕ ಇವತ್ತು ಅಲ್ಲಿ ರೋಡನ್ನು ಕ ರಸ್ತೆ ಬಂದ್ ಮಾಡಿ ಸಾಕಷ್ಟು ಚಿಕ್ಕ ಮಕ್ಕಳು ಶಾಲೆಗೆ ಹೋಗುವಂಥ ಸಂದರ್ಭಗಳಲ್ಲಿ ಅವರಿಗೆ ಅನಾನುಕೂಲ ಸೃಷ್ಟಿ ಮಾಡುವುದು ಅಷ್ಟೊಂದು ಸಮಂಜಸ ಅಲ್ಲ ಅಂತೇಳಿ ನಾನು ಅನ್ಕೋತಾ ಇದ್ದೀನಿ ಅಧಿಕಾರಿ ವರ್ಗದವರು ತೆಗೆದುಕೊಂಡಂಥ ಕ್ರಮ ಅತ್ಯಂತ ಕಾನೂನು ದೃಷ್ಟಿಯಲ್ಲಿ ಯೋಗ್ಯವಾಗಿದ್ದು ಯಾವುದೇ ಮನೆ ಅನಧಿಕೃತವಾಗಿ ಕಂಡು ಬಂದರೆ ಕಾನೂನು ಅಡಿಯಲ್ಲಿ ಸ ಅಧಿಕಾರಿ ವರ್ಗದವರಿಗೆ ಕ್ರಮ ತೆಗೆದುಕೊಳ್ಳಲು ಅವಕಾಶವಿದೆ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಪುರಸಭೆ ಕಾಯ್ದೆ ಸೆಕ್ಷನ್ ನೂರ ಎಂಬತ್ತೇಳು ತೊಂಬತ್ತು ಒಂಬತ್ತು ಬಾರ್ ಎರಡು ಬಾರ್ ಸಿ ಆ ಡಿಯಲ್ಲಿ ಇವತ್ತು ಪುರಸಭೆ ಅಧಿಕಾರಿದವರು ಈ ಕಾರ್ಯಕ್ರಮವನ್ನು ತೆಗೆದುಕೊಂಡಿದ್ದಾರೆ ಇದು ಕಾನೂನು ಚೌಕಟ್ಟಿನಲ್ಲಿದೆ ಮತ್ತು ಅದಕ್ಕೆ ಎಲ್ಲರೂ ಗೌರವ ಸೂಚಿಸಬೇಕನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಜನ ದಟ್ಟಣೆ ಆಗಿರೋ ಬಗ್ಗೆ ಅದು ಸ್ಟೇಟ್ ಹೈವೇ ಸರ್ ಸ್ಟೇಟ್ ಹೈವೇ ಬೇರೆ ಬೈಪಾಸ್ ಮಾಡಬೇಕನ್ನೋದು ನಮ್ಮದು ಕೂಡ ಕಳಕಳಿ ವಿನಂತಿ ಕಳಕಳಿ ಅದ್ರ ಬಗ್ಗೆ ನಾವು ಆಲ್ರೆಡಿ ಈಗಾಗಲೇ ಅದ್ರ ಬಗ್ಗೆ ನಾವು ಮುಂಚೆ ಚರ್ಚೆ ಮಾಡಿದ್ದೀವಿ ಮೊನ್ನೆ ನಮಗೆ ನ್ಯಾಷನಲ್ ಹೈವೇ ಅವ್ರ ಜೊತೆ ಚರ್ಚೆ ಮಾಡಿ ಬೈಪಾಸನ್ನು ಇಮ್ಮಿಡಿಯೇಟಾಗಿ ಒಂದು ತಿಂಗಳಲ್ಲಿ ಸ್ಟಾರ್ಟ್ ಅಂತ ಅವರು ಹೇಳಿದ್ದಾರೆ ನಾವು ಕೂಡ ಅದಕ್ಕೆ ಒತ್ತು ಕೊಡ್ತಾಯಿದ್ದೀವಿ ಈಗ ಕೆಲವೊಂದು ವಿಷಯಗಳು ಪುರಸಭೆ ಲಿಮಿಟಲ್ಲಿ ಇದ್ದಿದ್ದ ಸಂದರ್ಭದಲ್ಲಿ ನಾವು ಬೇರೆ ಒಂದು ಪ ಸರ್ಕಾರಿ ಕಚೇರಿಗಳು ಮೊರೆ ಹೋಗಬೇಕಾಗ್ತದೆ ನಾವು ಸ್ಟೇಟ್ ಹೈವೇ ನ್ಯಾಷನಲ್ ಹೈವೇ ಈಗಾಗಲೇ ಲೆಟ್ರ್ಗಳು ಕಡಿಸಿದ್ದೀವಿ ಆ ರೋಡ್ ದುರಸ್ತಿನೂ ಆಗಬೇಕು ಅದ್ರ ಹೊರತಾಗಿ ಬೈಪಾಸನ್ನು ಬೇಗ ಬೇಗ ತಾವು ಮುಗಿಸ್ಕೊಡಬೇಕು ಜನ ಸಾಕಷ್ಟು ಆಗ್ತಾ ಇದ್ದೇನೆ ಅಂತೇಳಿ ಪುರಸಭೆಯಿಂದ ಸಾಕಷ್ಟು ಪತ್ರಗಳನ್ನು ನಾವು ಕೊಟ್ಟಿದ್ದೀವಿ ಅಲ್ಲ ನಾನು ಅದನ್ನೇ ಹೇಳ್ತಾ ಇರೋದು ಅಧಿಕಾರಿ ವರ್ಗದವರು ತೆಗೆದುಕೊಳ್ಳುವಂಥ ಕಾನೂನು ನಿಲ್ಲುವಂಥ ಕ್ರಮಗಳನ್ನು ಪ್ರತಿಯೊಬ್ಬರು ಗೌರವಿಸಬೇಕು ಇವತ್ತು ನ್ಯಾಯಾಲಯ ಒಂದು ಆದೇಶ ಕೊಟ್ಟರೆ ಅದನ್ನು ವಿರೋಧಿಸುವಂಥ ಅದನ್ನು ಅದನ್ನು ಅಪೀಲ್ ಮಾಡುವಂಥ ಅಧಿಕಾರ ಪ್ರತಿಯೊಬ್ಬರಿಗಿದೆ ಆದರೆ ಅದು ಕಾನೂನು ಚೌಕಟ್ಟಿನಲ್ಲೇ ಆಗಬೇಕು ಅದಕ್ಕೆ ಅದಕ್ಕೆ ಆದಂಥ ಕೆಲವೊಂದು ಮಾರ್ಪಾಡುಗಳನ್ನು ಸರ್ಕಾರ ಸಂವಿಧಾನ ಭಾರತ ಸಂವಿಧಾನ ಮಾಡಿಕೊಟ್ಟಿದೆ ನಾ ಅಲ್ಲ ಅಲ್ಲ ನಾನು ಒಂದು ಒಂದು ಕ್ಲಾರಿಫಿಕೇಷನ್ ಮಾಡಿದೆ ಕೋರ್ಟಲ್ಲಿ ಪೆಂಡಿಂಗ್ ಇಲ್ಲ ಇದು ಇಟ್ ಆಸ್ ಬಿನ್ ಆಲ್ರೆಡಿ ಆ ಪಾಸ್ವರ್ಡ್ ಆರ್ಡರ್ ಇದರ ಮೇಲೆ ಮೇಲ್ಮನೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆರ್ಡರ್ ಆಗಿದೆ ಮೇಲ್ಮನವಿ ಸಲ್ಲಿಸಲಿಕ್ಕೆ ಮೂರು ತಿಂಗಳು ಒಂದು ತಿಂಗಳು ಮೂರು ತಿಂಗಳು ಅವಕಾಶ ಇರುತ್ತೆ ಆದರೂ ಇದರ ಮೇಲೆ ಯಾರಿಗೂ ಮೇಲ್ಮನವಿ ಹೋಗಿಲ್ಲ ಇದು ಇಟ್ ಈಸ್ ಫೈನಲ್ ಆರ್ಡರ್ ಇದರ ಮೇಲೆ ಮೇಲ್ ಮಲ್ಮನವಿ ಹೋಗಿದ್ದರೆ ನಾವು ಇದನ್ನು ಇಡಬಹುದಾಗಿತ್ತು ಇಲ್ಲ ಇಲ್ಲ ಒಂದು ನಮಗೆ ಶಾಸಕರ ಬಗ್ಗೆ ಗೌರವವಿದೆ ಅವರಿಗೆ ಬಹುಶಃ ಯಾರೋ ತಪ್ಪು ತಿಳುವಳಿಕೆಯನ್ನು ಕೊಟ್ಟಿದ್ದಾರೆ ಅಲ್ಲ ಏನಾಗುತ್ತೆ ಜನ ಜಾತ್ರೆ ಸೇರಿದಾಗ ಅವ್ರಿಗೆ ಯಾರು ತಪ್ಪು ಕೊಟ್ಟು ಬಂದು ಅವ್ರು ಅಲ್ಲೋ ಸಡನ್ ಮಾತಾಡಿದ್ದಾರೆ ಈ ಹೈಕೋರ್ಟ್ ಆರ್ಡರ್ ಅದ್ರ ಬಗ್ಗೆ ಗೊತ್ತಿದ್ರೆ ಬಹುಶಃ ಮಾತಾಡಕ್ಕಿಲ್ಲ ಮತ್ತು ಇದ್ರ ಬಗ್ಗೆ ಸ್ಪಷ್ಟನೆ ಶಾಸಕರು ಕೊಡಬೇಕು ನಾನು ಹೇಗೆ ಕೊಡಕ್ಕಾಗೆ